ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ ನೆಕ್ಸ್ಟ್ ಆಪ್ನಲ್ಲಿ. ಸನ್ ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ಸಾಕು ಸಾಕು, ಇದ್ಯಾಕೋ ಓವರ್ ಅನ್ಸ್ಲಿಲ್ವಾ? ನಡಿ ಕಡೆ ಹೋಗೋಣ, ಬನ್ನಿ ಅತ್ತೆ. ಕಷ್ಟಪಟ್ಟು ಬಂದಿದ್ದಕ್ಕೂ ಸಾರ್ಥಕ ಆಯ್ತು. ಹೌದು ಮಾವಯ್ಯ, ಹೌದಲ್ವಾ ಶಿವರಾಜು? ಇಲ್ಲಿ ಸ್ಥಿತಿಗತಿ ಎಲ್ಲ ನೋಡಿದ್ರೆ ಇದು ನೆನ್ನೆ ಮನೆ ಬಾಗ್ಲು ಹಾಕಿದ್ದಲ್ಲ, ಬಾಗ್ಲು ಹಾಕಿ ತುಂಬಾ ದಿನ ಆಯ್ತು ಅನ್ಸುತ್ತೆ. ನಾವು ಯಾರನ್ನಾರು ವಿಚಾರಿಸೆ ಬರ್ಬೇಕಾಗಿತ್ತು ಇಲ್ಲಿಗೆ. ಈ ಬಾಗಿಲು ಹಾಕಿರೋ ದೇವಸ್ಥಾನಕ್ಕೆ ಯಾಕೆ ಬರೋದಕ್ಕೆ ಹೇಳಿದ್ರು? ಇದು ಸ್ವಾಮೀಜಿ ಗೊತ್ತಿರಲಿಲ್ವಾ ಅಂತ. ಬಾಮೈದ, ಈಗೇನು ಮಾಡೋದು? ನನ್ನ ಪ್ರಕಾರ ನೋಡ್ತಾ ಇದ್ರೆ ನಾವು ಕೇಳಿದ್ರು ಓಪನ್ ಮಾಡಲ್ಲ ಅನ್ಸುತ್ತೆ. ಏ ಮಗ, ನೀನು ಹಂಗೆಲ್ಲ ಡಿಸೈಡ್ ಮಾಡೋಕ್ಕಾಗಕ್ಕಿಲ್ಲ ಕಣ್ಲ. ಶಿವರಾಜ, ನಿನಗೆ ಯಾರಾದರೂ ಈ ಊರಲ್ಲಿ ಪರಿಚಯ ಇದ್ರೆ ಓಸಿ ಕೇಳಿ ನೋಡಪ್ಪ. ಈ ಊರಲ್ಲಿ ಯಾರೂ ಪರಿಚಯ ಇಲ್ಲ ಮಾವ. ನನಗೆ ಪರಿಚಯ ಇರೋರು ಒಬ್ರು ಇದ್ದಾರೆ, ಫೋನ್ ಮಾಡಿ ವಿಚಾರಿಸ್ತೇನೆ. ಶಿವಪುರದ ಪಂಚಾಯತಿ ಅಧ್ಯಕ್ಷರು ಶಿವಣ್ಣ ಅವರು, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ರವಿಗೌಡ್ರೆ. ನಾವು ಮೈಸೂರು ಹತ್ರ ಇರೋ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಬೀಗ ಹಾಕಿದೆ, ಬಾಗಿಲು ಹಾಕಿ ತುಂಬ ದಿನಾನೇ ಆಗಿದೆ ಅನ್ಸುತ್ತೆ. ಬಾಗಿಲು ತೆಗಿತಾರ ಹೇಗೆ ಅಂತ? ಅದೊಂದು ದೊಡ್ಡ ಕತೆ. ದೇವಸ್ಥಾನ ಬಾಗಿಲು ಹಾಕಿ 2 ವರ್ಷ ಆಯಿತು. ಆ ದೇವಸ್ಥಾನ ಅಕ್ಕಪಕ್ಕ 2 ಪಂಚಾಯತಿಗೆ ಸೇರಿದೆ. ಪಕ್ಕದೂರಲ್ಲಿ ಚಂದ್ರಪ್ಪ ಅಂತ ಒಬ್ಬ ಇದ್ದ, ಅವನು ಸತ್ತೋದ. ಅವನು ಸತ್ತ ನಂತರ ಅವನ ಮಗ ಊರು ಮುಖಂಡ ಆದ. ಜಾತ್ರೆಯಲ್ಲಿ ಮೊದಲು ಪೂಜೆ ಮೊದಲು ಮರ್ಯಾದೆ ಕೊಡೋದಕ್ಕೂ ಪಕ್ಕದ ಊರ ಮುನಿಬಾದಪ್ಪ ಇವನಿಗೂ ಜಗಳ.
ಇಬ್ರು ಪೂಜೆ ಮಾಡೋದು ಬೇಡ ಅಂತ ಹೇಳಿ ಬಾಗ್ಲು ಹಾಕ್ಸಿದ್ದೆ ಹಾಕ್ಸಿದ್ದು. ಆವತ್ತಿಂದ ಇಲ್ಲಿವರೆಗೂ ಮಳೆ ಇಲ್ಲ, ಬೆಳೆ ಇಲ್ಲ. ತಾತ ಮುತ್ತಾಲ್ ಕಾಲದಿಂದ ಚಿಮ್ತಿದ್ದ ಪಾತಾಳ ಗಂಗೆ ನಿಂತೋಗೈತೆ. ಊರಲ್ಲಿ ನೀರಿಲ್ದೆಲೆ ದನಕರುಗಳೆಲ್ಲ ಸಾಯ್ತಾವೆ, ಜೊತೆಗೆ ಬೇರೆ ಜನರಿಗೆ ಆ ರೋಗ ಈ ರೋಗ. ಇಷ್ಟೆಲ್ಲ ಆದರೂ ಇವರಿಬ್ರು ಯಾರ ಮಾತಿಗೂ ಬಗ್ತಾ ಇಲ್ಲ. ದೇವಸ್ಥಾನದ ಬಗ್ಗೆ ಕೇಳೋಕ್ಕೋಯ್ತು ಅಂತಂದರೆ ಒಡೆದು ಬಡ್ದು ಕಳಿಸ್ತಾ ಇದ್ದಾರೆ. ಗೊತ್ತಿಲ್ಲದೆ ಹೊರಟೋಗಿದ್ದೀರಾ, ಹೊರಗಡೆನೆ ನಿಂತ್ಕೊಂಡು ಕೈ ಮುಕ್ಕೊಂಡು ಬನ್ನಿ. ಆ ದೇವಸ್ಥಾನ ತಂಟೆಗೆ ಮಾತ್ರ ಹೋಗ್ಬೇಡಿ ಶಿವಣ್ಣ. ಓ, ಈಗ ವಿಷಯ. ಸರಿ ಗೌಡ್ರೆ, ಸರಿ, ನೀವು ಹೇಳಿದ ಹಾಗೆ ಆಗಲಿ. ಶಿವಣ್ಣ, ನಮ್ಮೂರ್ ಕಡೆ ಬಂದಾಗ ನಮ್ಮ ಮನೆಗೆ ಬಂದು ಹೋಗಿ. ಖಂಡಿತ ಬರ್ತೀವಿ. ಆಯಿತು ಶಿವಣ್ಣ. ಏನಂತೆ ಬಾಮೈದ, ಅಕ್ಕಪಕ್ಕದ ಊರಿನವ್ರಿಗೆ ಪೂಜೆ ವಿಷಯದಲ್ಲಿ ಜಗಳ ಆಗಿ ದೇವಸ್ಥಾನದ ಬಾಗಿಲು ಹಾಕ್ಸಿದ್ದಾರೆ. ಹಾಗಲ್ಲ ಶಿವರಾಜು, ನಾವು ತುಂಬಾ ದೂರದಿಂದ ಬಂದಿದ್ದೀವಿ, ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ ಅಂತ ಹೇಳಬೇಕಾಗಿತ್ತು. ಅವಾಗ ಬಾಗಿಲು ತೆಗಿತಿದ್ರೋ ಏನೋ. ಈ ದೇವಸ್ಥಾನದ ತಂಟೆಗೆ ಹೋಗ್ಬೇಡಿ ಅಂದ್ರು. ಅಣ್ಣ, ನಂಗೆ ಈ ದೇವಸ್ಥಾನ ತುಂಬಾ ಇಷ್ಟ ಆಯ್ತು. ಇಲ್ಲಿಗೆ ಬಂದ ತಕ್ಷಣ ನನ್ನ ಮನ್ಸಿಗೆ ತುಂಬಾ ಖುಷಿ ಆಯ್ತು. ಒಳಗಡೆ ಹೋಗಿ ಪೂಜೆ ಮಾಡಿಸಿದ್ರೆ ಚೆನ್ನಾಗಿರೋದು. ಶಿವರಾಜು, ನಡಿಯಪ್ಪ ಹೋಗೋಣ. ಇವರೆಲ್ಲ ಇಷ್ಟೆಲ್ಲ ಹೇಳಿದ ಮೇಲೂ ನಾವಿಲ್ಲಿರೋದು ಸರಿ ಇಲ್ಲ. ಗೊತ್ತಿಲ್ಲದೆ ಇರೋ ಊರು, ನಮ್ಗೆ ಯಾಕೆ ಬೇಕಿದೆಲ್ಲ? ಹೌದು ಅಳಿಮಯ್ಯ, ಹೊರಟ್ಬಿಡೋಣ. ಬೇಡ ಇರಿಯತ್ತೆ, ಈ ದೇವಸ್ಥಾನಕ್ಕೆ ಸಂಬಂಧಪಟ್ಟವ್ರ ಹತ್ರ ನಾನು ಹೋಗಿ ಮಾತಾಡ್ಕೊಂಡು ಬರ್ತೀನಿ. ಬೇಡ ಶಿವರಾಜು, ಯಾರು ಏನು ಎತ್ತ ಅಂತ ನಮಗೆ ಗೊತ್ತಿಲ್ಲ, ಸುಮ್ಮನೆ ಸಮಸ್ಯೆಗಳನ್ನ ಮೈ ಮೇಲೆ ಹೇಳ್ಕೊಳ್ಳೋದು ಬೇಡ. ದಿಟ ಶಿವ, ಆ ಅಣ್ಣ ಹೇಳ್ದಂಗೆ ಬಂದಾರಿ ವಾಪಸ್ ಇಟ್ಕೊಂಡು ಊರಿಗೆ ಹೋಗೋದೇ ವಾಸಿ. ಇಲ್ಲ ಮವ, ತುಳಸಿ ನೋಡಬೇಕು ಅಂತ ಆಸೆ ಪಟ್ಟಿದ್ದಾಳೆ, ಹೇಗಾದರೂ ಮಾಡಿ ತುಳಸಿಗೆ ದೇವ್ರ ದರ್ಶನ ಮಾಡಿಸ್ಲೇಬೇಕು. ಇಂದ್ರ ಮಾವ, ನೀವಿಬ್ರು ಇಲ್ಲೇ ಇರಿ, ನಾನು ಹೋಗಿ ಬರ್ತೇನೆ. ನೀನು ಹೋಗ್ಬಿಡ್ ಬಾಪ್ಪ. ಹುಷಾರು ಕಣಪ್ಪ. ಅಜ್ಜಿ, ನೀವೇನು ಗಾಬರಿ ಆಗಬೇಡಿ, ನಾನು ಹೋಗ್ತಾ ಇರೋದು ದೇವಸ್ಥಾನದ ವಿಷಯ ಮಾತಾಡೋಕೆ. ಶಿವರಾಜು, ನಾನು ಬರ್ತೀನಿ ಬಾಪ್ಪ. ಬೇಡ ಮಾವಯ್ಯ, ನೀವು ಇಲ್ಲೇ ಇರಿ. ಕೆಂಪ, ನೀನು ಬಾ ನನ್ನ ಜೊತೆ. ಸರಿ ಶಿವಣ್ಣ. ನನ್ನ ಬಂಗಾರಿ ಇಷ್ಟಪಟ್ಟವಳೆ ಅಂದ್ರೆ ನಾನು ಹೇಗಾದ್ರೂ ಮಾಡಿ ಅವಳಿಗೆ ದೇವಸ್ಥಾನದೊಳಗಡೆ ಕರ್ಕೊಂಡು ಹೋಗೇ ಹೋಗ್ತೀನಿ. ಶಿವಣ್ಣ, ಈ ಊರಿನಲ್ಲಿ ಯಾರನ್ನ ಕೇಳಿದೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ. ಏನಪ್ಪ, ನೀವು ಇದೇ ಊರವರ? ಹೌದಣ್ಣ. ಯಾಕೆ? ನಿಮ್ಮ ಊರು ದೇವಸ್ಥಾನದ ಬಾಗಿಲು ತೆಗಿಯಲ್ವಾ? ನೀನು ಈ ಊರು ಹೊಸ್ಪಾನ? ತೆಗಿಯಕ್ಕಿಲ್ಲ ಬಾಗ್ಲ. ಇಲ್ಲಿ ಸಿದ್ದಪ್ಪಾಜಿ ಅವ್ರ ಮನೆ ಎಲ್ಲಿದೆ? ನೀನು ಸಿದ್ದಪ್ಪಾಜಿ ಹತ್ರ ಹೋದ್ರೂ ಅಷ್ಟೇ, ಸತ್ತೋಗಿರೋ ಅವನ ಅಪ್ಪನ ಹತ್ರ ಹೋದ್ರೂ ಅಷ್ಟೇ.
ಇದಾಗದೇ ಇರೋ ಕೆಲಸ ಬೇರೆ ಕ್ಯಾಮೆ ಇದ್ರೆ ನೋಡ್ಕೊಂಡು ಹೋಗೋ.